ಯಾವಾಗ್ಲೂ ಫಸ್ಟ್ ಸಿನಿಮಾ ಏನಾಗುತ್ತೆ ಅಂದ್ರೆ ನಮ್ಮ ನಿಜ ಜೀವನಕ್ಕೆ ತುಂಬಾ ಹತ್ತಿರವಾಗಿರುತ್ತೆ, ಆ ತರದ್ದೇನೋ ಒಂದು ರಿಲೇಟ್ ಆಗಿ ನಾವು ಮಾಡಿರ್ತೀವಿ. ಸಿನಿಮಾ ಆಗಿರ್ಬೋದು, ತುಂಬಾ ಕೆಲಸಗಳು ಹಂಗೆ ಆಗಿರುತ್ತೆ, ಎಸ್ಪೆಷಲಿ ಕ್ರಿಯೇಟಿವ್ ಇದಕ್ಕಿಂತ. ಈ ಸಿನಿಮಾ ನೋಡಿದಾಗ ಲೈಕ್ ಅಂದ್ರೆ ನಿಮ್ಮ ನೀವು ಹೇಳ್ತಾ ಇದ್ರೆ ಅದೇ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ವಿ, ಯೂಟ್ಯೂಬ್ ಚಾನಲ್ ಮಾಡಿದ್ವಿ, ಫಿಲ್ಮ್ ಅಲ್ಲೂ ಆ ತರದೊಂದು ಎಲಿಮೆಂಟ್ಸ್ ಇದೆ. ಅಂಡ್ ಬ್ರದರ್ ನಿಮ್ಮ ಅಣ್ಣಂದು ನಿಮ್ದು ಕತೆ ಇದೆ ಸಿನಿಮಾದಲ್ಲಿ, ಅದು ಫಿಕ್ಷನ್, ಆ ಜವಾಬ್ದಾರಿ ರಿಯಲ್ ಲೈಫ್ ಅಲ್ಲಿ ಉಲ್ಟಾ ಅಲ್ಲ, ಅದು ಉಲ್ಟಾ ಇರ್ಬೋದು ಅಲ್ಲ ಹೇಳಿದ್ದು ಅಂದ್ರೆ ಆ ತರದೊಂದು ಇದೆ. ಅಂಡ್ ತುಂಬಾ ದೊಡ್ಡ ಕಲಾವಿದರು ದೊರೆ ಭಗವಾನ್ ಅವರು, ನಿರ್ದೇಶಕರಿದ್ದಾರೆ, ಆಮೇಲೆ ನವೀನ್ ಕೃಷ್ಣ ಅವರಿದ್ದಾರೆ. ಸೊ ಇದು ಪ್ರಕಾಶ್ ಅಂದ್ರೆ ಸಿನಿಮಾ ಒಂದು ಔಟ್ಲೈನ್ ನೋಡಿದಾಗ ದೊಡ್ಡ ಸಿನಿಮಾನೇ ಮಾಡಿದ್ದಾರೆ, ಯಾಕೆ ಈ ತರ ಅಂದ್ರೆ ಸಿನಿಮಾ ಸಿನಿಮಾನೇ ಅಫ್ಕೋರ್ಸ್. ಬಟ್ ಅದೇ ನೀವು ನೀವು ನನ್ನ ಆಫ್ ದ ರೆಕಾರ್ಡ್ ನೀವು ಹೇಳ್ತಾ ಇದ್ದಿದ್ದ ಕೆಲವೊಂದು ವಿಚಾರಗಳನ್ನ ಹೌದಾ ಹಿಂಗೆ ಮಾಡಿರ್ಬೋದು ಅಂತ ನನಗೆ ಕ್ಯೂರಿಯಸ್. ಬಟ್ ನೋಡಿದಾಗ ಆ ಸ್ಕೇಲು ಓ ಚೆನ್ನಾಗಿ ಮಾಡಿದ್ದಾರೆ ತರುಣ್ ಸುಧೀರ್ ಅವರು, ಅವರು ಕ್ಲೈಮ್ಯಾಕ್ಸ್ ಅಪಿಯರೆನ್ಸ್ ಮಾಡಿದ್ದಾರೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಆಯಿತು ನಿಮಗೆ? ಅದೆಲ್ಲ ನಮಗೆ ಈ ಥರ ಮುಂಚೆಯಿಂದ ಮಾಡ್ಕೊಂಡು, ಇವಾಗ ನವೀನ್ ಸರ್ ನಾವು ಮುಂಚೆ ಶಾರ್ಟ್ ಫಿಲ್ಮ್ ಮಾಡಿದ್ದಾಗ ಯಾವುದೋ ಒಂದು ಶಾರ್ಟ್ ಫಿಲ್ಮ್ ನೋಡಿ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕಿದ್ರು ಚೆನ್ನಾಗಿ ಮಾಡಿದ್ದೀರಾ ಅಂತ. ಆಮೇಲೆ ಮೆಸೆಂಜರಲ್ಲಿ ಅವ್ರು ನನಗೆ ಮೆಸೇಜ್ ಮಾಡಿದರು. ಸೊ ಅವಾಗ ನಾನು ಅವ್ರಿಗೆ ಮೆಸೇಜ್ ಮಾಡಿ ನಾನು ಅವ್ರ ನಂಬರ್ ತೊಗೊಂಡು, ಸೊ ಅವಾಗಿಂದ ಒಂದು 6 ವರ್ಷದಿಂದ ಪರಿಚಯ. ಇವಾಗ ಹೋಗಿ ಆ ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ಹೋಗಿ ಕೇಳಿದ ತಕ್ಷಣ ಅವರು ಏನು ಕತೆನೇ ಹೇಳಬೇಡ, ಬೇಕಾದ್ರೆ ನೀನು ನಿಮ್ಮ ಟೀಮಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದರು ರೀತಿಯಿಂದ. ಸೊ ಅದೆಲ್ಲ ಸಿಕ್ಕಿದ್ದು ನಮಗೆ, ನಮ್ಮ ಅದೃಷ್ಟ ಅದು. ಸೊ ಅವ್ರು ಹಂಗೆ ಬಂದರು. ಆಮೇಲೆ ತರುಣ್ ಸರ್ ಕೂಡ ಅಷ್ಟೇ, ಅವರು ನವೀನ್ ಸರ್ ಮುಖಾಂತರ ನಮಗೆ ಅವರು ಟೀಮಿಗೆ ಬಂದರು. ಅವರು ಫುಲ್ಲು ಸಪೋರ್ಟಿವ್ ನಮಗೆ ಕಂಪ್ಲೀಟ್ಲಿ. ಸೊ ಅದೆಲ್ಲ ಏನೋ ಕೂಡ್ಕೊಂಬಂತು ಮೋಸ್ಟ್ಲಿ, ಅದು ಟೀಮ್ ಅಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವಾಗ ಎಲ್ಲ ಕೂಡ್ಕೊಂಬರುತ್ತೆ ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ನಮಗೆ ಶೂಟು ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ರೀತಿಯಿಂದನೂ ಕೂಡ್ಕೊಂಬಂತು. ಈವನ್ ಭಗವಾನ್ ಸರ್, ಭಗವಾನ್ ಸರು ಸೆಟಲ್ಲಿ ಇದ್ದಾಗ ಅವ್ರಿಗೆ 85 ವರ್ಷ ಅನಿಸುತ್ತೆ, 85 ದಾಟಿರ್ಬೋದು. ಸೊ ಬಿಸಿಲಿರ್ತಿತ್ತು ಶೂಟ್ ಟೈಮಲ್ಲಿ. ಸೊ ಇವಾಗ ಕ್ಯಾಮ್ರಾ ಏನೋ ಲೆನ್ಸ್ ಹಾಕುವಾಗ ಲೈಟಿಂಗ್ ನಡೆಯುವಾಗ ಅವ್ರು ವೆಯ್ಟ್ ಮಾಡೋ ಟೈಮಲ್ಲಿ ನಾವು ಹೇಳ್ತಿದ್ವಿ, ಏ ಬಿಸಿಲಿದೆಯಪ್ಪ ಅವ್ರಿಗೆ, ಅವ್ರಿಗೆ ಛತ್ರಿ ಆದರೂ ಹಿಡಿಬೇಕಾರ ಏ ಬೇಡ ಅಂತಿದ್ರು ಅವ್ರು, ಏನು ಬಿಸಿಲು ನಾನು ನಿಂತ್ಕೋತೀನಿ ಅಂತ. ಅಂದರೆ ಅಷ್ಟು ಉತ್ಸಾಹ ಇದೆ ಅವರಿಗೆ. ಅವ್ರಿಗೆ ಅವ್ರು ಒಳಗೆ ಕೂತ್ಕೋತಾನು ಇರಲಿಲ್ಲ, ನಾವು ಬೇರೆ ಏನೋ ಲೈಟಿಂಗು ಅದು ಇದು ಸೆಟ್ ಮಾಡುವಾಗ ಅಲ್ಲೇ ಇರ್ತಾಯಿದ್ರು ಅವರು. ಸೊ ಅಷ್ಟು ಮಟ್ಟಿಗೆ ನಮಗೆ ಎಲ್ಲರ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿದೆ ಈ ಸಿನಿಮಾಗೆ. ಈ ಒಂದು ಹಾಡುಗಳು ಎಲ್ಲ ಒಂಥರ ಮಲ್ಟಿ ಟ್ಯಾಲೆಂಟ್ಗಳು ಸೇರ್ಕೊಂಡು ಏನೋ ಮಾಡ್ದಂಗೆ ಇದೆ. ಸೊ ನೀವೇ ಮ್ಯೂಸಿಕ್ಕು, ನೀವೇ ಹೀರೋ, ಅಣ್ಣ ಡೈರೆಕ್ಟ್ರು, ಅಣ್ಣ ರೈಟ್ರು, ಸೊ ಈ ಥರದ ಅಲ್ಲ ಅಲ್ಲ ನಾ ಹೇಳೋದು, ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಆ ಒಂದು ಸ್ಟ್ರಗಲ್ ಏನಿದೆ, ಒಂದು ಪ್ರೊಡ್ಯೂಸರ್ ಹುಡ್ಕೋದಾಗಲಿ ಅಥವಾ ಒಂದು ಕತೆ ಮಾಡಿಬಿಡ್ಬೋದು, ಅದನ್ನ ಪಿಚ್ ಮಾಡಿ ಅವ್ರನ್ನ ಒಪ್ಪಿಸಿ ಮಾಡೋದು, ಕೂಡಿಸ್ಕೊಂಡು ಮಾಡೋದು, ಇದೆಲ್ಲ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಈ ಸಿನಿಮಾಗೆ ಪ್ರೊಡ್ಯೂಸರ್ನ ಹುಡುಕಿದ್ದು ಆ ಒಂದು ಇದು ಹೇಗಿದೆ? ಯಾಕೆಂದರೆ ತುಂಬ ಜನ ಹೊಸಬರು ಒಳ್ಳೊಳ್ಳೆ ಕತೆ ಮಾಡ್ಕೊಂಡಿರ್ತಾರೆ, ಶಾರ್ಟ್ ಮೂವೀಸ್ ಮಾಡಿರ್ತಾರೆ, ಎಷ್ಟೋ ಜನಕ್ಕೆ ಸಿನಿಮಾ ಮಾಡೋಕ್ಕೆ ಆಗಲ್ಲ, ಆಡ್ತಾ ಇರ್ತಾರೆ, ಹೆಂಗಪ್ಪ ಅಪ್ರೋಚ್ ಮಾಡೋದು ಆ ಥರದ್ದು. ನಿಮ್ಮ ಒಂದು ಈ ಸಿನಿಮಾ ಆಗೋದಕ್ಕೆ ಹೇಗಾಯಿತು, ಮತ್ತು ಆ ಥರದ್ದೇನಾದ್ರು ವಿಷಯ ಇದ್ರೆ ಒಂದು ಅಷ್ಟು ಜನಕ್ಕೆ ಅದು ಸ್ಫೂರ್ತಿ ಆಗುತ್ತೆ ಅಂತ? ಅದು ಇವಾಗ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಒಂದು ವರ್ಕ್ ಮಾಡಿದರೆ, ಸೊ ಅದನ್ನ ಯಾರೋ ಒಬ್ರು ನೋಡ್ತಾರೆ, ಅದು ಇನ್ನೊಬ್ರಿಗೆ ರೆಫರ್ ಮಾಡ್ತಾರೆ, ಅವ್ರು ಇನ್ನೊಬ್ರಿಗೆ ರೆಫರ್ ಮಾಡ್ತಾರೆ, ಹಂಗೇನೋ ಕನೆಕ್ಟ್ ಆಗುತ್ತೆ. ಸೊ ಆ ಥರನೇ ಆಗಿದ್ದು ಮಾಯಾಬಜಾರ್ ಸಿನಿಮಾಗೆ ನಮ್ಮಣ್ಣ ಸ್ಕ್ರಿಪ್ಟ್ ಆ್ಯಂಡ್ ಡೈಲಾಗ್ಸಲ್ಲಿ ರೈಟಿಂಗ್ ಮಾಡಿದ್ದಾರೆ. ಸೊ ಅದನ್ನು ನಮ್ಮಣ್ಣನ ಸ್ನೇಹಿತರೊಬ್ಬರು ನೋಡಿದ್ದಾರೆ, ಸ್ನೇಹಿತರು ಮತ್ತು ಅವ್ರ ಫ್ರೆಂಡ್ ಒಬ್ಬರು ಹೋಗಿ ನೋಡಿದ್ದಾರೆ. ಸೊ ಉಮೇಶ್ ಅಂತ ಅವ್ರ ಹೆಸರು. ಸೊ ಅದನ್ನು ನೋಡಿ ಅವರು ಇದು ಅವ್ರು ಹೇಳಿದ್ದಾರೆ, ಇವ್ರು ನನ್ನ ಫ್ರೆಂಡೇ ಇದಕ್ಕೆ ರೈಟಿಂಗ್ ಮಾಡಿರೋದು ಅಂತ ಹೇಳಿದ್ದಾರೆ. ಹೌದಾ, ಅವ್ರನ್ನ ಒಂದ್ಸಲ ಮೀಟ್ ಮಾಡಿಸಿ ಹೆಂಗಂದ್ರೆ ಅಂತ ಹೇಳಿದ್ದಾರೆ. ಅವರೇ ನಮ್ಮ ಸಿನಿಮಾದ ನಿರ್ಮಾಪಕರು ಇವತ್ತು, ಉಮೇಶ್ ಅಂತ. ಸೊ ಅವತ್ತೇ ನಮ್ಮಣ್ಣ ಅವ್ರನ್ನ ಮೀಟ್ ಮಾಡಿ ಈ ಲೈನ್ನ ಹೇಳಿ ಅವ್ರಿಗೆ. ಸೊ ಈ ಲೈನ್ ಅವರಿಗೆ ಎಕ್ಸೈಟ್ ಆಗಿ ಖಂಡಿತ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಮುಂಚೆ ಒಂದಷ್ಟು ಅಟೆಂಪ್ಟ್ಸ್ಗಳು ಆಗಿತ್ತು, ಸೊ ಪ್ರೊಡ್ಯೂಸರ್ನ ಹುಡ್ಕೋದಾಗಿರ್ಬೋದು. ಸೊ ಅಷ್ಟು ಈಸಿಯಾಗೂ ಇರಲಿಲ್ಲ, ಯಾಕಂದರೆ ಪವನ್ ಭಟ್ ಅವರು ಕೂಡ ತುಂಬ ಟ್ರಾವೆಲ್ ಮಾಡಿದ್ದಾರೆ. ಸೊ ಒಂದು 6-7 ವರ್ಷ ರೈಟಿಂಗ್ ಮಾಡಿಕೊಂಡು ಸಾಹಿತ್ಯ ಕೂಡ ಬರೀತಾರೆ ಅವರು. ಸೊ ಹಾಗೆಲ್ಲ ಮಾಡ್ತಿದ್ದರಿಂದ ಮೋಸ್ಟ್ಲಿ ಇಲ್ಲಿ ಕ್ಲಿಕ್ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ಎಡಿಟರ್ ಟೆಕ್ನಿಷಿಯನ್ಸ್ ಲೈಫು ಇಂಡಸ್ಟ್ರಿನಲ್ಲಿ ಅಂದರೆ ಸಿನಿಮಾ ಫೀಲ್ಡಲ್ಲಿ ಟೆಕ್ನಿಷಿಯನ್ಸ್ ಲೈಫ್ ಒಬ್ಬೊಬ್ಬರದ್ದು ಒಂಥರ ಇರುತ್ತೆ. ಆ್ಯಂಡ್ ಅವ್ರಿಗೆ ಯಾರೋ ಒಬ್ಬರು ಸಪೋರ್ಟಿವಾಗಿ ನಿಂತ್ಕೊಂಡಿರ್ತಾರೆ ಈಗ ಸಿನಿಮಾದಲ್ಲಿ ಇವರು ಮಾಡಿರೋ ಥರ. ಈ ಸಿನಿಮಾ ಮಾಡಬೇಕಾದ್ರೆ ಲೈಕ್ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಅಂತ, ನಿಮ್ಮ ಈ ಒಂದು ಸ್ಟ್ರಗಲ್ಸ್ನ ನೋಡ್ಕೊಂಡು. ಸೊ ಅದು ಅದು ಈಗ ಟೀಸರ್ಲೇ ನಾವು ಹಾಕಿದ್ವಿ ಆ್ಯಕ್ಚುಲಿ. ನನಗೊಂದು ಕಾಲ್ ಬರುತ್ತೆ, ಸರ್ ಒಂದು ಶಾರ್ಟ್ ಫಿಲ್ಮ್ ಎಡಿಟ್ ಮಾಡಬೇಕಿತ್ತು, ಮಾಡ್ತೀರಾ ಸರ್? ಏ ಮಾಡೋಣ ಸರ್, ಮಾಡೋಣ ಡೆಫಿನೆಟ್ಲಿ, ಬಟ್ ಪೇಮೆಂಟ್ ಅಂತೇನೂ ಇಲ್ಲ, ಸ್ವಲ್ಪ ಸಪೋರ್ಟ್ ಮಾಡಿ ಸರ್ ಅಂತ. ಮಾಡೋಣ ಬಿಡಿ ಸರ್ ಅಂತೀನಿ. ನಾವು ITಯವ್ರು ಸೇರ್ಕೊಂಡು ಮಾಡಿರೋದು ಸಪೋರ್ಟ್ ಮಾಡಿ, ನಾವು ಹೊಸಬ್ರು ಮಾಡಿರೋದು ಸಪೋರ್ಟ್ ಮಾಡಿ, ಕಾಲೇಜ್ ಹುಡುಗರೇ ಸೇರ್ಕೊಂಡು ಮಾಡಿರೋದು ಸಪೋರ್ಟ್ ಮಾಡಿ, ನಾನೇನು ಲೆಜೆಂಡ್ರಿ ಎಡಿಟ್ರ ಅಂತ ಕೇಳ್ತೀನಿ ನಾನು, ನಾನೇನು ಹೊಟ್ಟೆಗೆ ಮಾಡ್ತೀನಿಲ್ಲ ಅಂತ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ಗಳೇ. ಅಂದರೆ ಯೂಶ್ವಲಿ
ಸೊ ಹೊಸಬ್ರಲ್ಲ ನೋಡಿ ಇದೊಂದು ಸಿನಿಮಾ ಮಾಡಿಕೊಟ್ಬಿಡಿ, ನೆಕ್ಸ್ಟ್ 10 ಪ್ರಾಜೆಕ್ಟ್ ಇದೆ ನಮ್ಮ ಹತ್ರ, ಅದೆಲ್ಲ ನಿಮಗೆ ಕೊಟ್ಬಿಡ್ತೀನಿ ಅಂತ. ಅವಾಗ ನಾನು ಹೇಳ್ತಿದ್ದೆ, ಬೇಡಪ್ಪ ಇವಾಗ ಮಾಡಿದ್ದಕ್ಕೊಂದು ಕೊಟ್ಬಿಡು, 10 ಬೇಡ ನನಗೆ ಅಂತ. ಸೊ ಆ ಆ ಥರದ ಸಣ್ಣ ಪುಟ್ಟ ಎಲಿಮೆಂಟ್ಸ್ನೆಲ್ಲ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ನಾವು. ಎಲ್ಲರೂ ನೋಡಿದ ತಕ್ಷಣ ಕಟಿಂಗ್ ಶಾಪ್ ಅಂದ ತಕ್ಷಣ ಬೇರೆ ಬೇರೆ ಥರದ ಇಮ್ಯಾಜಿನೇಷನ್ ಬರ್ತಾ ಇದೆ, ಸಲೂನ್ ಈ ಥರದ್ದೆಲ್ಲ ಡೈಲಾಗ್ ಬರುತ್ತೆ. ಆ್ಯಂಡ್ ನಿಮ್ದು ಸೀಟಿಂಗ್ ಎಲ್ಲ ಹಂಗೆ ಇದೆ, ಸೀಟಿಂಗ್ ಹಂಗೆ ಇದೆ, ಅದು ಕತೆಯಲ್ಲಿ ಅದಕ್ಕೆ ಒಂದು ಕರೆಕ್ಟ್ ಪ್ರಾಪರ್ ಜಸ್ಟಿಫಿಕೇಶನ್ ಇದೆ. ಕಟಿಂಗ್ ಶಾಪ್ ಅಂತ ಯಾಕೆ ಇಟ್ವಿ ಅನ್ನೋದು ಒಂದು ಕಾರಣ, ಎಡಿಟಿಂಗ್ ಕೂಡ ಕಟಿಂಗ್. ಈಗ ಪ್ರತಿ ರಿವ್ಯೂಗಳಲ್ಲೂ ನೀವು ನೋಡಿದಾಗ ಕಟ್ಸ್ ವೆರ್ ಫ್ಯಾಂಟಾಸ್ಟಿಕ್ ಅಂತ ಎಲ್ಲ ಹೇಳಿದ್ರು, ಈ KGF 2 ಹೇಳಿದರು ಕಟ್ಸ್ ವೆರ್ ಫ್ಯಾಂಟಾಸ್ಟಿಕ್ ಅಂತ. ಸೊ ಕಟ್ಸ್ ಅಂತ ಹೇಳ್ತಾರೆ. ಸೊ ಕಟಿಂಗ್ ಈಸ್ ನಥಿಂಗ್ ಬಟ್ ಎಡಿಟಿಂಗ್, ಕಟಿಂಗ್ ದ ಶಾರ್ಟ್ಸ್. ಸೊ ಅದೊಂದು ಅರ್ಥ. ಆಮೇಲೆ ಇದು ಹೇರ್ ಕಟ್ ಬಗ್ಗೆ ಇರೋ ಸಿನಿಮಾ ಅಲ್ಲ ಅನ್ನೋದು ಕೂಡ ಸಿನಿಮಾದಲ್ಲಿ ಕ್ಲಿಯರ್ ಆಗುತ್ತೆ. ಮತ್ತು ನೀವು ಹೇಳಿದ್ರಲ್ಲ ಒಂದು ಆಸನ ಇರುತ್ತಲ್ಲ, ಸೊ ಕಟಿಂಗ್ ಸೆಲೂನ್ಗಳಲ್ಲಿರೋದು, ಅದು ಯಾಕೆ ಅನ್ನೋದು ಸಿನಿಮಾದಲ್ಲಿ ಇದೆ. ಅದು ಸಿನಿಮಾ ನೋಡಿದಾಗ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ.